ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ನಮಗೆ ಹೇಳಿದ್ರು 10ನೇ ತಾರೀಕಿಗೆ 2 ಗಂಟೆ ನಂತರ ಹಾಲ್ ಟಿಕೆಟ್ನ ಬಿಡ್ತೀವಿ ಹಂಗಂತ. ಬಟ್ ಇವಾಗ ಅದಕ್ಕಿಂತ ಮುಂಚೆನೇ ಹಾಲ್ ಟಿಕೆಟ್ನ ಬಿಟ್ಟಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಇಲ್ಲಿ ಬಂದು ಈ ವೆಬ್ಸೈಟಿಗೆ ಬಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ. ಸೊ ನಾನು ಕೂಡ ನಿಮಗೆ ಕೆಲವೊಂದು ಸ್ಟೆಪ್ಸ್ನ ತೋರಿಸ್ತೀನಿ ಯಾವ್ದಾರು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಗೆ ನೋಡಿ. ಮತ್ತು ಹಾಗೆಯೇ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಬಂದಾಗ ನಾನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಇದರಲ್ಲಿ ಫಸ್ಟ್ ಟೈಪ್ ಇರೋದು ಹಾಲ್ ಟಿಕೆಟ್ ಮಾಡೋಕ್ಕೆ. ಸೊ ಈ ವೆಬ್ಸೈಟ್ಗೆ ನೀವು ಬರಬೇಕಾಗುತ್ತೆ. ಸೊ ಇದ್ರದ್ದು ಲಿಂಕ್ ನಾನು ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಅಲ್ಲಿಂದ ಕೂಡ ನೀವು ಬರ್ಬೋದು. ಮತ್ತು ಹಾಗೆಯೇ ಈ ವೆಬ್ಸೈಟ್ದು ಅಡ್ರೆಸ್ ನಿಮಗೆ ಗೊತ್ತಿದ್ದರೆ ಡೈರೆಕ್ಟಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ನೀವು ಈ ಪೇಜಿಗೆ ಬರ್ಬೋದು. ಸೊ ಈ ಪೇಜಿಗೆ ಬಂದಂದ್ರೆ ಸೊ ಇಲ್ಲಿ ನಿಮಗೆ 3 ಲೈನ್ ಕಾಣ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಕೆಳಗಡೆ ನಿಮಗೆ ಲಾಗಿನ್ ಅಂತ ಕಾಣ್ತಿದೆ. ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕಾಣ್ತಿದೆ ನಿಮಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಸಿ ಇ ಟಿ ನಂಬರ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ, ಹಾಗೆಯೇ ಕ್ಯಾಪ್ಚರ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ಈ ಥರ ಸಿ ಇ ಟಿ ನಂಬರ್ ಮತ್ತು ಕ್ಯಾಪ್ಚರ್ನ ಎಂಟರ್ ಮಾಡಬೇಕು. ಸೊ ಕೆಳಗಡೆ ಏನು ನಂಬರ್ ಮತ್ತು ಲೆಟರ್ ಕಾಣ್ತಿದೆಯಲ್ಲ ಅದನ್ನು ಮೇಲುಗಡೆ ಎಂಟರ್ ಮಾಡಬೇಕು. ಸೊ ಇಷ್ಟೆಲ್ಲ ಡೀಟೇಲ್ ಎಂಟರ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿನ ಎಂಟರ್ ಮಾಡಬೇಕು. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಅದನ್ನು ನೀವು ಆ್ಯಜ್ ಇಟ್ ಈಸ್ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಮತ್ತು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ನಿಮಗೆ ಹಾಲ್ ಟಿಕೆಟ್ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಸೊ ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡು ನಂತರ ನೀವು ಅಲ್ಲಿ ಅದ್ರ ಮೇಲೆ ಏನೇ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ, ಸೊ ಅದನ್ನು ನೀವು ಕರೆಕ್ಟಾಗಿ ಓದ್ಕೊಂಡೋಗಿ ಏನೇನು ತೊಗೊಂಡೋಗ್ಬೇಕು ಎಕ್ಸಾಮ್ಗೆ ಹೋಗಬೇಕಾದ್ರೆ ಮತ್ತು ಬೇರೆ ಎಲ್ಲ ಇನ್ಸ್ಟ್ರಕ್ಷನ್ ಏನೇನಿರುತ್ತೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಇನ್ಫಾರ್ಮೇಷನ್ನ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಯಾಕಂತ ಹೇಳಿದರೆ ನಿಮಗೆ 2 ದಿನ ಟೈಮ್ ಇರೋದು, ಇವತ್ತು ಮತ್ತು ನಾಳೆ. ಸೊ 12ನೇ ತಾರೀಕಿಗೆ ನೀವು ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಆದಷ್ಟು ಬೇಗನೇ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇವಾಗ ನಾನು ಯಾವ ಥರ ನಿಮಗೆ ಪ್ರೊಸೆಸ್ನ ಹೇಳಿದ್ದೀನಿ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋಕ್ಕೆ, ಸೊ ಆ ಥರ ನೀವು ಟ್ರೈ ಮಾಡಿ. ಸೊ ಬಟ್ ನಿಮಗೆ ಕೆಲವೊಂದು ಸಲ ಸ್ವಲ್ಪ ತೊಂದರೆ ಆಗ್ಬೋದು, ಅಂದರೆ ಒ ಟಿ ಪಿ ಬರೋಲ್ಲ ಅಥವಾ ಒ ಟಿ ಪಿ ಬಂದರೂ ಕೂಡ ಅದು ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಸೊ ಆ ಥರ ಆದರೆ ಏನು ಟೆನ್ಷನ್ ತೊಗೊಬೇಡಿ. ಸೊ ನಿಮ್ಮದು ಹಾಲ್ ಟಿಕೆಟ್ ಡೆಫಿನೆಟಾಗಿ ಬರುತ್ತೆ, ಅಂದರೆ ನಿಮ್ಮದು ನೇಮ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದಿದ್ರೆ. ಸೊ ಹಾಗಾಗಿ ಇವಾಗ ಟ್ರೈ ಮಾಡ್ತಾ ಇರಿ. ಸೊ ಇವತ್ತು ಮತ್ತು ನಾಳೆವರೆಗೆ ನೀವು ಟ್ರೈ ಮಾಡ್ತಾ ಇರ್ಬೋದು. ಮತ್ತು ಹಾಗೆಯೇ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನಮ್ಮದು ನೇಮ್ ನಾಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದಿದ್ರೆ ಏನು ಮಾಡಬೇಕು ಹಂಗಂತ. ಸೊ ಇವಾಗ ನೀವು ಫಸ್ಟಿಗೆ ಲಿಸ್ಟಲ್ಲಿ ನೇಮ್ನ ನೋಡ್ಕೊಳ್ಳಿ ಮತ್ತು ನಿಮ್ಮದು ಏನು ಮಿಸ್ಟೇಕ್ ಆಗಿದೆ ಅಂತ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಮತ್ತು ಅದನ್ನು ನೀವು ಕರೆಕ್ಟ್ ಮಾಡ್ಕೋಬಹುದು ಅಂತ ನಿಮಗೆ ಅನಿಸಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದೇ ಆ ಮಿಸ್ಟೇಕ್ ಆಗಿದೆ ಅಂತ ಅನಿಸಿದ್ರೆ ನೀವು ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಕಾಲ್ ಮಾಡಿ ಕೇಳಬೇಕಾಗುತ್ತೆ. ಸೊ ಫಸ್ಟಿಗೆ ನೀವು ಕಾಲ್ ಮಾಡಿ ಕೇಳಿ ಏನು ಮಾಡಬೇಕು ಅಂತ. ಸೊ ಅವರು ಯಾವ ಥರ ಅಂತಾರೆ ಅದನ್ನು ನೀವು ಕಾಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಏನು ಡಾಕ್ಯುಮೆಂಟ್ ಮಿಸ್ ಆಗಿದೆ ಅದನ್ನು ತೊಗೊಂಡೋಗಿ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಸೊ ಅದನ್ನು ಅವರು ಕರೆಕ್ಟ್ ಮಾಡಿ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ನಿಮಗೆ ಒಂದು ವೇಳೆ ಪ್ರಾಕ್ಟಿಕಲ್ ಎಕ್ಸಾಮ್ ಬೇಕು ಮತ್ತು ಅಗ್ರಿಕೋಟ ಬೇಕು ಅಂತ ಹೇಳಿದ್ರೆ ನೀವು ಈ ಥರ ಮಾಡ್ಬೋದು. ಸೊ ಇದನ್ನು ಬಿಟ್ಟು ಬೇರೆ ಏನು ಸೊಲ್ಯೂಷನ್ ಇಲ್ಲ. ಮತ್ತು ಹಾಗೆಯೇ ನಿಮಗೆ ಏನಾದರೂ ಜಾಸ್ತಿ ತೊಂದರೆ ಆಗಿದೆ ಮತ್ತು ಅದನ್ನು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದೇ ಇಲ್ಲ ಅಂತ ಅನ್ನೋದಾದರೆ ನೀವು ಜನರಲ್ ಕೋಟಾದಲ್ಲಿ ಅಡ್ಮಿಷನ್ನ ತೊಗೋಬೋದು ಫಾರ್ಮಸಿ ಕೋರ್ಸಸ್ಗೆ. ಇವಾಗ ಅಗ್ರಿಕಲ್ಚರ್ ಕೋಟಾದಲ್ಲಿ ಸೀಟ್ನ ತೊಗೋಬೇಕು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಬರದೆ ಫಾರ್ಮ್ ಸೈನ್ಸ್ ಕೋರ್ಸ್ಗೆ ಸೀಟ್ ತೊಗೋಬೇಕು ಅಂತ ಏನಿಲ್ಲ. ಸೊ ಜನರಲ್ ಕೋಟಾದಲ್ಲಿ ಕೂಡ ನೀವು ಸೀಟ್ನ ತೊಗೋಬೋದು ನಿಮ್ಮದು ಕೆ ಸಿ ಟಿ ರ್ಯಾಂಕ್ ಚೆನ್ನಾಗಿದ್ದರೆ. ಸೊ ಇವಾಗ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ವಿಡಿಯೋದಲ್ಲಿ ಕೊಟ್ಟ ಇನ್ಫಾರ್ಮೇಷನ್ ಯೂಸ್ ಅನ್ನಿಸಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಹಾಗೆಯೇ ದಯವಿಟ್ಟು ಈ ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ ಗೊತ್ತಿಗೂ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್.